ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಕವಿತಾ ವ್ಲಾಗ್ಸ್ ಇನ್ ಕನ್ನಡ. ಫ್ರೆಂಡ್ಸ್, ಇವತ್ತು ನಾನು ತುಂಬ ರುಚಿಯಾಗಿ ತುಂಬ ಬೇಗನೆ ಫಾಸ್ಟಾಗಿ ಮಾಡ್ಕೊಳ್ಳೋವಂಥ ಬೀಟ್ರೋಟ್ ಪಲ್ಯನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಒತ್ತಿ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮೊದಲಿಗೆ ಎಣ್ಣೆ ಇದಕ್ಕೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ, ಯಾಕಂದರೆ ಎಣ್ಣೆಲೇ ಇದು ಬೇಯಬೇಕಾಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ನಾನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಸಿಡಿದಷ್ಟು ಟೇಸ್ಟ್ ಜಾಸ್ತಿ. ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ನಂತರ ಎರಡು ಮೀಡಿಯಂ ಗಾತ್ರದ ಈರುಳ್ಳಿನ ನಾನು ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇದು ನೀಟಾಗಿ ನಾವು ಫ್ರೈ ಮಾಡ್ಕೊಂಡಿದ್ದ ನಂತರ ಎಲ್ಲರೂ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾರೆ, ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾರೆ, ಆದರೆ ನಾನು ಚಿಲ್ಲಿ ಪೌಡ್ರ್ ಹಾಕ್ಕೊಳ್ತಾಯಿದ್ದೀನಿ. ಇದೊಂಥರ ತುಂಬ ಡಿಫ್ರೆಂಟ್ ಟೇಸ್ಟ್ ಸಿಕ್ಕುತ್ತೆ ನಿಮಗೆ. ಹಾಗೆ ಈ ರೀತಿ ನಾವು ಎಣ್ಣೆಯಲ್ಲಿ ಫ್ರೈ ಮಾಡೋದರಿಂದ ಚಿಲ್ಲಿ ಪೌಡ್ರು ಅದರ ಟೇಸ್ಟೇ ಎರಡರಷ್ಟು ಡಬಲ್ ಆಗುತ್ತೆ ಫ್ರೆಂಡ್ಸ್, ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿಯೂ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ, ತುಂಬ ಇಷ್ಟಪಡ್ತಿರೋ ಕೂಡ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲನೂ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ರೀತಿ ನಾವು ಬೀಟ್ರೋಟ್ ಪಲ್ಯ ಮಾಡ್ಕೊಂಡು ತಿನ್ನೋದರಿಂದ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಹಾಗೆ ಹಿಮೋಗ್ಲೋಬಿನ್ ಜಾಸ್ತಿ ಆಗುತ್ತೆ, ಶಕ್ತಿ ವೃದ್ಧಿಸುತ್ತೆ. ವಾರದಲ್ಲಿ ಎರಡು ದಿನ ಆದರೂ ಕೂಡ ನೀವು ಬೀಟ್ರೋಟಲ್ಲಿ ಮಾಡುವಂಥ ಯಾವುದೇ ರೆಸಿಪಿನಾದರೂ ಮಾಡ್ಕೊಂಡು ತಿನ್ನಿ. ಸೊ ಅದರಿಂದ ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್. ಈಗ ನಾನು ತುರಿದಿಟ್ಕೊಂಡಿರೋವಂಥ ನಾಲ್ಕು ಮೀಡಿಯಂ ಗಾತ್ರದ್ದು ನಾನು ಬೀಟ್ರೋಟ್ ಹಾಕ್ಕೊಳ್ತಾ ಇದ್ದೀನಿ. ಸಮನಾಗಿ ಅಂದರೆ ನಾಲ್ಕು ಬೀಟ್ರೋಟಿಗೆ ನಾನು ಎರಡು ಈರುಳ್ಳಿ ಮೀಡಿಯಂ ಗಾತ್ರದ ಹಾಕ್ಕೊಂಡಿದ್ದೀನಿ. ಸೊ ಇದರಿಂದ ರುಚಿ ಡಬಲ್ ಅಂತಲೇ ಅನಿಸುತ್ತೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಬೇಗ ಆಗುತ್ತೆ, ಯಾವುದೇ ರೀತಿ ಕಷ್ಟ ಆಗಲ್ಲ, ಅಷ್ಟು ಫಾಸ್ಟಾಗಿ ಮಾಡ್ಕೊಬೋದು. ಬಟ್ ಇದಂತೂ ರೊಟ್ಟಿಗಂತೂ ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಇದರ ಜೊತೆಗೆ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಂಡಿದ್ದೆ, ಅದು ತುಂಬ ತೆಳುವಾಗಿ ಮಾಡ್ಕೊಂಡಿದ್ದೆ. ಎಷ್ಟು ತುಂಬ ಚೆನ್ನಾಗಿತ್ತು ಎರಡು ಕಾಂಬಿನೇಷನ್ ಅಂದರೆ, ನಿಜವಾಗಲೂ ತಿಂದೋರಿಗೆ ಗೊತ್ತಿರುತ್ತೆ ಅದ್ರ ಟೇಸ್ಟ್ ಏನಂತ. ಸೊ ನಿಮಗೆ ಅಕ್ಕಿ ರೊಟ್ಟಿ ಬೇಕು, ಅದು ಯಾವ ರೀತಿ ಮಾಡೋದು ಅಂತ ಅನ್ನೋದಾದರೆ ಆ ವಿಡಿಯೋ ಹಾಕಬೇಕು ಅನ್ನೋದಾದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಆಗ ನಾನು ನಿಮಗೆ ಆ ಅಕ್ಕಿ ರೊಟ್ಟಿ ಮಾಡೋದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ನಾನು ಒಂದು ಮೂರ್ನಾಲ್ಕು ನಿಮಿಷ ಪ್ಲೇಟ್ ಮುಚ್ಚಿಟ್ಟು ನಾನು ಮಾಡಿಕೊಂಡೆ. ಸೊ ಈಗ ಅದು ಒಂದಷ್ಟು ಬೆಂದಿದೆ, ನೋಡ್ತಾ ಇದ್ದೀರಲ್ಲ ಅದು ಕಲರ್ ಎಷ್ಟು ತುಂಬ ಚೆನ್ನಾಗಿರುತ್ತೆ. ಅದು ಫ್ರೆಂಡ್ಸ್, ಈಗ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ನಾನು ಕಾಯಿತುರಿ ಹಾಕ್ಕೊಂಡಿದ್ದೀನಿ. ಕಾಯಿತುರಿ ಜಾಸ್ತಿ ಏನು ಬೇಡ, ಅಷ್ಟೇ ಸಾಕಾಗುತ್ತೆ. ಇಲ್ಲಿ ನಾನು ಇಬ್ಬರಿಗಾಗೋಷ್ಟು ನಾನು ಬೀಟ್ರೋಟ್ ಪಲ್ಯ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ನಿಜವಾಗ್ಲೂ ನಾನು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ, ಅದ್ಭುತವಾದ ರುಚಿ ಅಂತಲೇ ಹೇಳ್ಬೋದು. ತುಂಬ ಬೇಗನೂ ಕೂಡ ಆಗುತ್ತೆ ಇದು. ಮತ್ತೆ ಸ್ವಲ್ಪ ಪ್ಲೇಟ್ ಮುಚ್ಚೋಣ, ಯಾಕಂದರೆ ಕಾಯಿ ತುರಿ ಇರೋದರಿಂದ ಸ್ವಲ್ಪ ಪ್ಲೇಟ್ ಮುಚ್ಚಿದ್ರೆ ಅದು ಸ್ವಲ್ಪ ಬೇಯಿಕೊಳ್ಳುತ್ತೆ. ಅದಕ್ಕೋಸ್ಕರ ಈಗ ಆಗಿದೆ. ಇದಕ್ಕೆ ನಾವು ಈಗ ಸ್ವಲ್ಪ ಟೇಸ್ಟ್ ನೋಡಿಕೊಂಡು, ಫ್ರೆಂಡ್ಸ್ ನಾನು ಟೇಸ್ಟ್ ನೋಡಿದೆ, ಉಪ್ಪು ಖಾರ ಹುಳಿ ಎಲ್ಲ ಅದ್ಭುತವಾಗಿ ಬಂದಿದೆ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಉದುರಿಸೋಣ ಫೈನಲಾಗಿ. ಫ್ರೆಂಡ್ಸ್, ನೋಡೋದ್ರಲ್ಲ ಯಾವ ರೀತಿ ಬೀಟ್ರೋಟ್ ಪಲ್ಯ ಮಾಡೋದು ಅಂತ, ತುಂಬಾ ಚೆನ್ನಾಗಿರುತ್ತೆ. ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ನನ್ನ ಈ ಪ್ರಯತ್ನಕ್ಕೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಹೇಳ್ತೇನೆ. ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.